ನಮಸ್ಕಾರ ಫ್ರೆಂಡ್ಸ್, ನಾನು ವಿಜಯ್ ವಸಿಷ್ಠ, ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನೆಲ್ನಿಂದ. ನಿಮಗೆ ಗೊತ್ತಿರಬಹುದು, ಕರ್ನಾಟಕ ಸರ್ಕಾರದ ಭೂಮಿ ಅಂತ ವೆಬ್ಸೈಟ್ ಏನಿದೆ ಅದರಲ್ಲಿ ಐ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಇವತ್ತು ನಾನು ಆ ಒಂದು ಐ ವ್ಯಾಲೆಟ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು, ಅದಕ್ಕೆ ಹೇಗೆ ರಿಜಿಸ್ಟರ್ ಆಗೋದು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಫಸ್ಟಿಗೆ ಇದಕ್ಕಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಾನು ಗೂಗಲ್ ಕ್ರೋಮ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಐ ವ್ಯಾಲೆಟ್ ಭೂಮಿ ಅಂತ ಟೈಪ್ ಮಾಡಬೇಕಾಗತ್ತೆ. ಓಕೆ, ಐ ವ್ಯಾಲೆಟ್ ಭೂಮಿ ಅಂತ ಟೈಪ್ ಮಾಡಿದಾಗ ನನಗೆ ನೋಡಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ನಿಂದ ಐ ವ್ಯಾಲೆಟ್ ಸ್ಲ್ಯಾಶ್ ಭೂಮಿ ಅಂತ ಕಾಣ್ತಾ ಇದೆ. ಸೊ ಅಲ್ಲಿ ನಾವು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಲೋ ಇರೋದ್ರಿಂದ ಲೋಡ್ ಆಗೋದಕ್ಕೆ ಟೈಮ್ ತೊಗೊಳ್ತಾ ಇದೆ. ಸೊ ಅದಕ್ಕೆ ನಾನು ಓಕೆ ಇಲ್ಲಿ ನೋಡಿ ಲೋಡ್ ಆಗಿದೆ ಇವಾಗ. ಈ ರೀತಿಯಾಗಿ ಐ ವ್ಯಾಲೆಟ್ ಲಾಗಿನ್ ಅಂತ ಕೇಳ್ತಾ ಇದೆ ನೋಡಿ ಇಲ್ಲಿ. ಸೊ ಫಸ್ಟಿಗೆ ಇರುವಂಥದ್ದು ಎಂಟರ್ ಯೂಸರ್ ಐ ಡಿ ಅಂತ, ಅದಾದಮೇಲೆ ಪಾಸ್ವರ್ಡ್, ಅದಾದಮೇಲೆ ಕ್ಯಾಪ್ಚಾ ಅಂತಿದೆ. ಬಟ್ ನಮ್ಮ ಹತ್ರ ಇವಾಗ ಈ ಅಕೌಂಟ್ ಏನಿದೆ ಇದು ಇಲ್ಲ. ಸೊ ನಾವು ಇದಕ್ಕೆ ಫಸ್ಟು ಅಕೌಂಟನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಕೆಳಗೆ ನೋಡಿ ಅಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಒಂದು ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸೈನ್ ಅಪ್, ಕ್ರಿಯೇಟ್ ಯುವರ್ ಲಾಗಿನ್ ಅಕೌಂಟ್ ಅಂತ. ಹಾಗೆ ಇಲ್ಲಿ ಸ್ಟಾರ್ ಇರುವಂಥದ್ದು ಮ್ಯಾಂಡೇಟರಿ ಫೀಲ್ಡ್ಸ್ ಅಂತ ಕೂಡ ಹೇಳಿದೆ. ಫಸ್ಟಿಗೆ ನಮ್ಮ ಒಂದು ಫಸ್ಟ್ ನೇಮನ್ನು ಕೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮ ಒಂದು ಫಸ್ಟ್ ನೇಮನ್ನು ಟೈಪ್ ಮಾಡಬೇಕಾಗತ್ತೆ. ಹಾಗೆ ಸೆಕೆಂಡ್ ಆಪ್ಷನ್ ಇರುವಂಥದ್ದು ಲಾಸ್ಟ್ ನೇಮ್, ಹಾಗೆ ಲಾಸ್ಟ್ ನೇಮನ್ನು ಟೈಪ್ ಮಾಡಿ. ಅದಾದಮೇಲೆ ವ್ಯಾಲಿಡ್ ಇಮೇಲ್ ಅಡ್ರೆಸ್ ಅಂತ ಕೇಳ್ತಾ ಇದೆ. ಸೊ ವ್ಯಾಲಿಡ್ ಇಮೇಲ್ ಅಡ್ರೆಸ್ಸಿಗೆ ಕೂಡ ಸ್ಟಾರ್ ಇದೆ. ಹಾಗಂದರೆ ನೀವು ಇಮೇಲ್ ಅಡ್ರೆಸ್ ಇಲ್ಲ ಅಂದರೂ ಕೂಡ ಒಂದು ಅಕೌಂಟ್, ಇಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಕಂಪಲ್ಸರಿ ಇಮೇಲ್ ಅಡ್ರೆಸ್ನ ಕೊಡಬೇಕಾಗತ್ತೆ ಇಲ್ಲಿ. ಓಕೆ, ಅದಾದಮೇಲೆ ಯೂಸರ್ ಐ ಡಿ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮಗೆ ನೀವು ಇಷ್ಟ ಬಂದ ಒಂದು ಯೂಸರ್ ಐ ಡಿನ ಇಟ್ಕೊಳ್ಬೋದು. ನೀವು ಇಲ್ಲಿ ನಿಮ್ಮ ಒಂದು ಫಸ್ಟ್ ನೇಮನ್ನು ಇಟ್ಕೊಳ್ಳಿ, ನಿಮಗೆ ಲಾಗಿನ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ ಇರುವಂಥದ್ದು ಕ್ರಿಯೇಟ್ ಎ ಪಾಸ್ವರ್ಡ್ ಅಂತ. ಓಕೆ, ಕ್ರಿಯೇಟ್ ಪಾಸ್ವರ್ಡ್, ಇಲ್ಲಿ ನಿಮಗೆ ಒಂದು ಇಷ್ಟ ಬಂದಿರುವಂಥ ಒಂದು ಪಾಸ್ವರ್ಡ್ನ ಇಟ್ಕೊಳ್ಳಿ. ಹಾಗೆ ಕೆಳಗೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆ. ಮೇಲೆ ಯಾವ ಒಂದು ಪಾಸ್ವರ್ಡ್ನ ಟೈಪ್ ಮಾಡಿದಿರೋ ಅದನ್ನೇ ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆಯಲ್ವಾ, ಅಲ್ಲಿ ಪುನಃ ಟೈಪ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇರುವಂಥದ್ದು ಐ ಕನ್ಸೆಂಟ್ ಆ್ಯಂಡ್ ವಾಲಂಟರಲಿ ಆಪ್ ಟು ಅಥೆಂಟಿಕೇಟ್ ಮೈ ಐಡೆಂಟಿಟಿ ಬೈ ಪ್ರೊವೈಡಿಂಗ್ ಮೈ ಆಧಾರ್ ನಂಬರ್ ಟು ಅವೈಲ್ ಆ್ಯಂಡ್ ಆಕ್ಟಿವೇಟ್ ಭೂಮಿ ಆನ್ಲೈನ್ ಐ ವ್ಯಾಲೆಟ್ ಸರ್ವಿಸಸ್ ಅಂತ ಕೇಳ್ತಾ ಇದೆ. ಸೊ ಅಲ್ಲಿ ಒಂದು ಚೆಕ್ ಮಾರ್ಕ್ ಇದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಸೊ ಇದರ ಅರ್ಥ ಏನಂದರೆ ಇವರು ನಿಮ್ಮ ಒಂದು ಆಧಾರ್ ನಂಬರ್ನ ತಗೊಳ್ತಾರೆ. ಸೊ ಅದರ ಡೀಟೇಲ್ಸ್, ನೀವು ಕರೆಕ್ಟ್ ಡೀಟೇಲ್ಸ್ ಕೊಟ್ಟಿರಾ ಇಲ್ವಾ ಅದನ್ನು ಚೆಕ್ ಮಾಡೋದಕ್ಕೆ ಅದನ್ನು ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನಿಮಗೆ ಜೆಂಡರ್ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ, ಮೇಲ್ ಆರ್ ಫೀಮೇಲ್ ಅಂತ. ಓಕೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನೇಮ್ ಆ್ಯಸ್ ಇನ್ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಆಧಾರ್ ಕಾರ್ಡ್ನಲ್ಲಿರುವಂತೆ ನಿಮ್ಮ ಒಂದು ನೇಮನ್ನು ನೀವು ಇಂಗ್ಲೀಷ್ನಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ನೆಕ್ಸ್ಟು ಆಧಾರ್ ನಂಬರ್ ಕೇಳ್ತಾ ಇದೆ, ಅಲ್ಲಿ ನಿಮ್ಮ ಒಂದು 12 ಅಂಕೆಯ ಆಧಾರ್ ನಂಬರನ್ನು ಟೈಪ್ ಮಾಡಿ. ಹಾಗೆ ಅಡ್ರೆಸ್ ಡೀಟೇಲ್ಸ್ ಅಂತಲೂ ಕೇಳ್ತಾ ಇದೆ. ನೆನಪಿರಲಿ, ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಯಾವ ಒಂದು ಅಡ್ರೆಸ್ ಇದೆಯೋ ಅದನ್ನೇ ನೀವಿಲ್ಲಿ ಕರೆಕ್ಟಾಗಿ ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಸೊ ಇಲ್ಲಿ 10 ಡಿಜಿಟ್ ಮೊಬೈಲ್ ನಂಬರ್ ಏನಿದೆ ಅದನ್ನು ಟೈಪ್ ಮಾಡಿ. ಆ ಒಂದು ಮೊಬೈಲ್ ನಂಬರಿಗೆ ಓ ಟಿ ಪಿ ಬರುತ್ತೆ, ಆ ಒಂದು ಓ ಟಿ ಪಿನ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ಓಕೆ, ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಕಾಣ್ತಾ ಇದೆ, C39FEC ಅಂತ. ಸೊ ಆ ಒಂದು ಕ್ಯಾಪ್ಚಾ ಕೋಡನ್ನು ನೀವಿಲ್ಲಿ ಎಂಟರ್ ಕ್ಯಾಪ್ಚಾ ಕೋಡ್ ಟೆಕ್ಸ್ಟ್ ಅಂತ ಇದೆಯಲ್ವಾ, ಅಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಸೈನ್ ಅಪ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ನಾನು ನನ್ನ ಒಂದು ಡೀಟೇಲ್ಸ್ನ ಕೊಟ್ಟು ಇಲ್ಲಿ ಸೈನ್ ಅಪ್ ಮಾಡಿ ನಿಮಗೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಫಸ್ಟಿಗೆ ನಾನು ನನ್ನ ಒಂದು ಹೆಸರು ನೋಡ್ತಾ ಇದ್ದೀನಿ. ಇವಾಗ ವೀಡಿಯೋ ಪಾಸ್ ಮಾಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ನಾನು ನನ್ನ ಒಂದು ಅಕೌಂಟ್ನ ನಾನು ಕ್ರಿಯೇಟ್ ಮಾಡಿ ಆಗಿದೆ ಇವಾಗ. ಸೊ ನಾನು ಅಕೌಂಟ್ ಕ್ರಿಯೇಟ್ ಮಾಡುವಾಗ ನನಗೆ ಕೆಲವೊಂದು ವಿಷಯಗಳು ಗೊತ್ತಾಯಿತು, ಅದು ಏನಂತ ಇವಾಗ ಹೇಳ್ತೀನಿ. ಫಸ್ಟ್ ಮ್ಯಾಟ್ರು, ನಾನು ಕ್ರೋಮ್ನಲ್ಲೇ ಟ್ರೈ ಮಾಡ್ತಿದ್ದೆ. ಸೊ ಕ್ರೋಮ್ನಲ್ಲಿ ಸೈನ್ ಅಪ್ ಅಂತ ಕೊಟ್ಟ ಮೇಲೆ ಅದು ಸೈನ್ ಅಪ್ ಆಗ್ತಾ ಇರಲಿಲ್ಲ, ಲೋಡಾಗಿ ಮತ್ತೆ ಅದೇ ಪೇಜ್ ಬರ್ತಾ ಇತ್ತು. ಹಾಗಾಗಿ ನಾನು ಬೇರೆ ಬ್ರೌಸರ್ನ ಯೂಸ್ ಮಾಡಿದ್ದೀನಿ. ಸೊ ನಾನು ಯೂಸ್ ಮಾಡಿರುವಂಥ ಬ್ರೌಸರ್ ಹೆಸರು VIA ಅಂತೇನೋ ಇದೆ. ಸೊ ಚಿಕ್ಕ ಒಂದು ಬ್ರೌಸರ್, ಅದರಲ್ಲಿ ನೀವು ಟ್ರೈ ಮಾಡ್ತೀರಂತಾದರೆ ಆ ಒಂದು ಬ್ರೌಸರ್ನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಟ್ರೈ ಮಾಡ್ಕೊಳ್ಬಹುದು. ಹಾಗೆ ಪಾಸ್ವರ್ಡ್ ಟೈಪ್ ಮಾಡುವಾಗ
ಒಂದು ರೂಲ್ ಇದೆ, ಅದರಲ್ಲಿ ಒಂದು ಮಿನಿಮಮ್ ಒಂದು ಅಪ್ಪರ್ ಕೇಸ್ ಇರಬೇಕು, ಅಂದರೆ ಒಂದು ಲೆಟರ್ ಕ್ಯಾಪಿಟಲ್ ಎಲ್ಲ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಸಿಂಬಲ್ ಇರಬೇಕು, ಅಂದರೆ ಎಟ್ ಅಂತೆಲ್ಲ ಸಿಂಬಲ್ ಇರ್ತಾವಲ್ಲ ಅದು ಯಾವುದಾದ್ರೂ ಒಂದು ಇರಬೇಕು, ಹಾಗೆ ಒಂದು ಲೋವರ್ ಕೇಸ್ ಅಂದರೆ ಸ್ಮಾಲ್ ಲೆಟರಲ್ಲಿ ಇರುವಂಥ ಯಾವುದಾದ್ರೂ ಒಂದು ಮಿನಿಮಮ್ ಲೆಟರ್ ಇರಬೇಕಾಗತ್ತೆ. ಓಕೆ, ನೆಕ್ಸ್ಟು ಅದರಲ್ಲಿ ಒ ಟಿ ಪಿ ಬರುತ್ತಲ್ವಾ ಮೊಬೈಲ್ ನಂಬರ್ಗೆ, ಅದು 4 ಸಂಖ್ಯೆ ಒಂದು ಒ ಟಿ ಪಿ ಆಗಿರುತ್ತೆ. ಹಾಗೆ ಯೂಸರ್ ಐ ಡಿನ ನಿಮಗೆ ಟೈಪ್ ಮಾಡೋದಕ್ಕೆ ಕೇಳುತ್ತೆ. ಆ ಒಂದು ಯೂಸರ್ ಐ ಡಿ ಏನಿದೆ, ನಾನು ನಿಮಗೆ ನಿಮ್ಮ ಒಂದು ಫಸ್ಟ್ ನೇಮ್ ಕೊಡಿ ಅಂತ ಹೇಳಿದೆ. ಓಕೆ, ಫಸ್ಟ್ ನೇಮ್ ಕೊಟ್ಟಾಗ ಹೆಚ್ಚಾಗಿ ಒಂದೇ ಥರ ನೇಮ್ಗಳು ಫಸ್ಟ್ ನೇಮ್ಸ್ ಕಾಮನ್ ಇರೋದ್ರಿಂದ ಆಲ್ರೆಡಿ ಈ ಒಂದು ನೇಮ್ ತಗೊಂಡಾಗಿದೆ ಅಂತ ಬರುತ್ತೆ. ಅಂಥ ಟೈಮ್ನಲ್ಲಿ ನೀವು ನಿಮ್ಮ ಫಸ್ಟ್ ನೇಮ್ ಮತ್ತು ಸೆಕೆಂಡ್ ನೇಮ್ ಎರಡು ಒಟ್ಟಾಗಿ ಬರೆದ್ರೆ ಎಲ್ಲ ಬರೋ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ಬರೀ ಫಸ್ಟ್ ನೇಮ್ ಕೊಟ್ಟರೆ, ಇವಾಗ ಫಾರ್ ಎಕ್ಸಾಂಪಲ್ ಸುರೇಶ್ ಅಂತ ಇಟ್ಕೊಳ್ಳೋಣ, ನೀವು ಬರೀ ಸುರೇಶ್ ಅಂತ ಕೊಟ್ಟರೆ, ಸುರೇಶ್ ಅಂತ ತುಂಬ ಜನ ಇರ್ತಾರೆ ಇಡೀ ವರ್ಲ್ಡಲ್ಲಿ. ಸೊ ಓಕೆ, ಅವ್ರು ಎಲ್ಲರೂ ಇದನ್ನು ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರೆ ಸುರೇಶ್ ಅಂತ ಯೂಸರ್ ನೇಮ್ ನಿಮಗೆ ಸಿಗೋದಿಲ್ಲ ಅಂತ ಬರುತ್ತೆ. ಅಂಥ ಟೈಮ್ನಲ್ಲಿ ನೀವು ಸುರೇಶ್ ಮುಂದೆ ಏನಾದರೂ ಇದ್ದರೆ ಅದನ್ನೆಲ್ಲ ಸೆಲೆಕ್ಟ್ ಇದು ನಿಮ್ಮ ಒಂದು ಲಾಸ್ಟ್ ನೇಮನ್ನು ಜೊತೆಯಾಗಿ ಸೇರಿಸಿ ಬರ್ಕೊಳ್ಬೋದು. ಓಕೆ, ಇಲ್ಲಿ ನೋಡಿ, ನೀವು ಒಂದು ಅಕೌಂಟ್ಗೆ ರಿಜಿಸ್ಟರ್ ಆದಮೇಲೆ ಈ ರೀತಿಯಾಗಿ ಪೇಜ್ ಕಾಣಿಸ್ಕೊಳುತ್ತೆ. ಸೊ ಇನ್ಯಾವತ್ತಾದರೂ ನೀವು ಐ ವ್ಯಾಲೆಟ್ಗೆ ಲಾಗಿನ್ ಆಗಬೇಕು ಅಂದರೆ ಪುನಃ ಈ ರೀತಿಯಾಗಿ ಒಂದು ಅಕೌಂಟನ್ನು ರಿಜಿಸ್ಟರ್ ಮಾಡೋ ಅಗತ್ಯತೆ ಇರೋದಿಲ್ಲ. ಸೊ ಮತ್ತೆ ಒಂದಿನ ನೀವು ಯಾವತ್ತಾದರೂ ಐ ವ್ಯಾಲೆಟ್ಗೆ ಲಾಗಿನ್ ಆಗ್ತೀರಾ ಅಂತಾದರೆ, ನಿಮಗೆ ಗೊತ್ತಿದೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ ಲಾಗಿನ್ ಆಗಬೇಕಾದ್ರೆ. ಅಂಥ ಟೈಮ್ನಲ್ಲಿ ನೀವು ಹೇಳ್ದಂಗೆ, ನಾನೀಗ ಹೇಳ್ದಂಗೆ ನಿಮಗೆ ನೀವೇ ಒಂದು ಯೂಸರ್ ಐ ಡಿ ಚೂಸ್ ಮಾಡೋಕ್ಕಿರುತ್ತಲ್ಲ, ಆ ಒಂದು ಯೂಸರ್ ಐ ಡಿನ ನೀವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಒಂದು ಪಾಸ್ವರ್ಡ್, ನೀವೇ ಟೈಪ್ ಮಾಡಿರುವಂಥ ಪಾಸ್ವರ್ಡ್ ಏನಿದೆ ರಿಜಿಸ್ಟರ್ ಆಗುವಾಗ ಅದನ್ನು ಇಲ್ಲಿ ಟೈಪ್ ಮಾಡಿ, ಇಲ್ಲಿ ಕೆಳಗೆ ಕಾಣ್ತಿರುವಂಥ ಒಂದು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಆದರೆ ಪುನಃ ಇಲ್ಲಿ ಕಾಣ್ತಾ ಇದೆಯಲ್ವ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಕೆ, ಇವತ್ತಿನ ಈ ಒಂದು ವಿಡಿಯೋ ಏನಿದೆ ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.